ಸರ್ ಒಂದು ವೇಳೆ ಸಮೀಕ್ಷೆ ರೀತಿಯಲ್ಲೇ ಅತಂತ್ರ ಫಲಿತಾಂಶ ಬಂದ್ರೆ ಮುಂದೆ ಆಪ್ಷನ್ ಏನಿದೆ ಅಂತ ಸರ್ ಏನಾಗುತ್ತೆ ಸಮೀಕ್ಷೆ ರೀತಿಯಲ್ಲೇ ಬಂದ್ರೆ ಅಂತಂದ್ರೆ ಬಹುತೇಕ ಸಮೀಕ್ಷೆಗಳ ರೀತಿಯಲ್ಲೇ ಕರ್ನಾಟಕದ ವಿಧಾನಸಭೆಯ 2023 ರ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಬರುವಂತದ್ದು ಬಹುತೇಕ ನಿಚ್ಚಳ ಆಗಿದೆ ಇದಕ್ಕೆ ನೀವು ಕಂಡುಕೊಳ್ಳಬಹುದಾದಂತ ನಿದರ್ಶನಗಳು ಬಿಜೆಪಿ 150 ರಿಂದ ಈಗ 115 105 100 ಗಡಿಯನ್ನ ದಾಟ್ತೀವಿ ಅಲ್ಲಿಗೆ ಬಂದು ಮುಟ್ಟಿದೆ ಇನ್ನು ಕಾಂಗ್ರೆಸ್ ಪಕ್ಷ ಡಿಕೆ ಶುಕುಮಾರ್ ಅವರು ನಿನ್ನೆವರೆಗೂ 141 ರ ಜಪವನ್ನ ಮಾಡುತ್ತಾ ಇದ್ದರು ಹೌದು ಆ 141 ರ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ನಾವೇ ಸರ್ಕಾರ ಮಾಡ್ತೀವಿ ಅಂತ ಅವರು ಈಗ ದೇಗುಲ ದರ್ಶನ ಮನೆಯಲ್ಲಿ ತಾಯಿಯ ದರ್ಶನ ಇದೆಲ್ಲವನ್ನು ನಡೆಸುತ್ತಾ ಇದ್ದಾರೆ ಸಂಖ್ಯೆಗಳ ಬಗ್ಗೆ ಅವರು ಕೂಡ ಮಾತಾಡ್ತಾ ಇಲ್ಲ ಹೌದು ಇನ್ನು ಜೆಡಿಎಸ್ 123 ಅಂತ ಅನ್ಸುತ್ತೆ ಅವರು ಹೌದು ಅವರ ಟಾರ್ಗೆಟ್ 123 2023 ಟಾರ್ಗೆಟ್ ಆಗಿತ್ತು ಜೆಡಿಎಸ್ ಅದು ಹೌದು ಜೆಡಿಎಸ್ ನಾಯಕರು ಯಾರು ಕೂಡ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಎಚ್ಡಿ ಕುಮಾರಸ್ವಾಮಿ ಅವರು ಬೆಂಗಳೂರನ್ನ ತೊರೆದಾಗಿದೆ ಹೌದು ದೇವೇಗೌಡರು ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡ್ತಾ ಇದ್ದಾರಂತೆ ಇದು ಜೆಡಿಎಸ್ ನ ಕಥೆ ಹಾಗಾದ್ರೆ ಫಲಿತಾಂಶ ಏನಾಗುತ್ತೆ ಅತಂತ್ರ ಅನ್ನುವಂತದ್ದು ಈಗಿನ ಲೆಕ್ಕಾಚಾರದ ಪ್ರಕಾರ ಮಿರಾಕಲ್ ಆಗದೆ ಹೋದ್ರೆ ಬಹುತೇಕ ನಿಚ್ಚಳ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಮೂರನೇ ಶಕ್ತಿಯಾಗಿ ಜೆಡಿಎಸ್ ನ ನೆಚ್ಚಿಕೊಳ್ಳಬೇಕು ಅಥವಾ ಇಂಡಿಪೆಂಡೆಂಟ್ಸ್ ಇತರರು ಇತರ ಪಕ್ಷಗಳು ಸಣ್ಣಪುಟ್ಟ ಪಕ್ಷ ಎನ್ಸಿಪಿ ಬಿಎಸ್ಪಿ ಜನಾರ್ದನ ರೆಡ್ಡಿ ಪಕ್ಷ ಹೀಗೆ ಮೂರು ಪಕ್ಷಗಳಿದೆ ಅದರ ಜೊತೆಗೆ ಇಂಡಿಪೆಂಡೆಂಟ್ಸ್ ಬಂಡಾಯ ಅಭ್ಯರ್ಥಿಗಳು ಇದ್ದಾರೆ ಇವರನ್ನ ನೆಚ್ಚಿಕೊಂಡ್ರೆ ಸಾಕ ಈ ಲೆಕ್ಕಾಚಾರ ಇವತ್ತು ನಡೀತಾ ಇದೆ ಹಾಗಾಗಿ ಮೊದಲ ಆಯ್ಕೆ ನಿಮಗೆ 15 ರಿಂದ 20 ಸ್ಥಾನ ಕಡಿಮೆ ಬಿದ್ರೆ ಆಗ ಅನಿವಾರ್ಯವಾಗಿ ಜೆಡಿಎಸ್ ಗೆ ಶರಣಾಗೋದು ಯಾವುದೇ ಪಕ್ಷ ಅಧಿಕಾರವನ್ನ ಹಿಡಿಬೇಕು ಅಂತಂದ್ರೆ ಅದು ಅನಿವಾರ್ಯ ಆಗುತ್ತೆ ಸೋ ಮೊದಲ ಆಪ್ಷನ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ್ರೆ ಜೆಡಿಎಸ್ ಜೊತೆಗೆ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನಾವು ಮೊದಲು ನೋಡೋಣ ಜೆಡಿಎಸ್ ಗೆ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇದುವರೆಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಆ ಬಾರ್ಗೇನಿಂಗ್ ಪವರ್ ಅನ್ನು ಹೊಂದಿತ್ತು 2020 ಗವರ್ನಮೆಂಟ್ ಮೊಟ್ಟ ಮೊದಲ ಬಾರಿ 2008 ರಲ್ಲಿ ಬಂದಂತಹ ಸಂದರ್ಭದಲ್ಲಿ ಆಗ ಜೆಡಿಎಸ್ 60 ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದುಕೊಂಡಿತ್ತು ಹೌದು ಸಹಜವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಾಕು ಅಂತ ಯಡಿಯೂರಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲಾಯಿತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು 2020 ಗವರ್ನಮೆಂಟ್ 2020 ಗೆ ಎಂಡ್ ಆಯಿತು 20 ಗೆ ಎಂಡ್ ಆಯಿತು ಮತ್ತೆ 20 ಬರಲೇ ಇಲ್ಲ ಆನಂತರ ಬಂದಂತಹ ಸರ್ಕಾರ ನಾವು ನೋಡಿದೀವಿ ಧರ್ಮ ಸಿಂಗ್ ಮತ್ತು ಜೆಡಿಎಸ್ ಆ ಸರ್ಕಾರ ಆಗ ಧರ್ಮ ಸಿಂಗ್ ಮುಖ್ಯಮಂತ್ರಿ ಆದರು ಆ ಸರ್ಕಾರವು ಹೆಚ್ಚು ದಿನ ಬಾಳಲಿಲ್ಲ ಆನಂತರ ಬಂದಿದ್ದು 2018 ರ ವಿಧಾನಸಭಾ ಚುನಾವಣೆಯ ಬಳಿಕ ಜೆಡಿಎಸ್ 37 ಸ್ಥಾನವನ್ನು ಗೆದ್ದುಕೊಂಡಿತ್ತು ಹೌದು 37 ಸ್ಥಾನವನ್ನು ಗೆದ್ದುಕೊಂಡಂತಹ ಜೆಡಿಎಸ್ ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅನಿವಾರ್ಯವಾಗಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿತು ಒಲ್ಲದ ಮನಸ್ಸಿನ ಮೈತ್ರಿ ಅದು ಸಿದ್ದರಾಮಯ್ಯನವರಿಗೆ ಸುತಾರಾಮ್ ಜೆಡಿಎಸ್ ಜೊತೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ಎಸ್ ಅಂದರು ಆ ಸರ್ಕಾರದ ಪತನಕ್ಕೂ ಕೂಡ ಸಿದ್ದರಾಮಯ್ಯನವರ ಅತೃಪ್ತಿ ಮತ್ತು ಅಸಹಕಾರ ಇದೇ ಕಾರಣ ಅನ್ನೋದು ಜಗಜ್ಜಾಹೀರು ಮುಂದೆ ಯಾರು ಯಾವುದೇ ರೀತಿಯಾದಂಥ ವಿವರಣೆಯನ್ನು ಎಕ್ಸ್ಪ್ಲನೇಷನ್ ಕೊಡಬಹುದು ಇದು ಬಿಟ್ಟರೆ ಬೇರೆ ಯಾವುದೇ ಕಾರಣ ಇರಲಿಲ್ಲ ಆಗ ಕೇಳಿ ಬಂದಂತಹ ಬಹಳ ದೊಡ್ಡ ಟೀಕೆ ಅಂತಂದ್ರೆ ಜೀವವೇ ಬಾಲವನ್ನು ಅಲ್ಲಾಡಿಸಬೇಕು ಆದರೆ ಬಾಲ ಜೀವವನ್ನು ಅಲ್ಲಾಡಿಸ್ತು 37 ಸ್ಥಾನ ಹೊಂದಿದಂತಹ ಜೆಡಿಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ರು 79 ಸ್ಥಾನವನ್ನು ಗೆದ್ದಂತಹ ಕಾಂಗ್ರೆಸ್ ಪಕ್ಷ ಸೊ ಆ ಸರ್ಕಾರವು ಬಹಳ ದಿವಸ ಬಾಳಲಿಲ್ಲ 10-11 ತಿಂಗಳಿಗೆ ಅದರ ಆಯುಷ್ಯ ಅಂತ್ಯ ಆಯಿತು ಆ ನಂತರ ಬಂದಿದ್ದು ಬಿಜೆಪಿ ಮತ್ತು ಪಕ್ಷಾಂತರಗಳ ಸರ್ಕಾರ ಸೊ ಈಗ ಜೆಡಿಎಸ್ನ ಸಂಖ್ಯಾಬಲವನ್ನು ನೀವು ಗಮನಿಸಿ 28-30 ಸ್ಥಾನವನ್ನು ಗಳಿಸುವಂತಹ ಜೆಡಿಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾರಾ ಅಂತ ಜೆಡಿಎಸ್ ಇವತ್ತು ಆ ರೀತಿಯಾದಂತಹ ಬಾರ್ಗೇನ್ ಮಾಡುವಂತಹ ಪವರ್ ಅನ್ನು ಹೊಂದಿರುತ್ತಾ ಅನ್ನೋದು ಬಿಗ್ ಕ್ವೆಶ್ಚನ್ ಆಗಿದೆ ಕಡಿಮೆ ಸ್ಥಾನ ಸಿಕ್ಕಿದ್ರೆ ಡಿಸಿಎಂ ಸ್ಥಾನಕ್ಕಷ್ಟೇ ಅವರು ಸಮಾಧಾನ ಪಟ್ಕೋಬಹುದು ಕೇಂದ್ರದಲ್ಲೂ ಬಿಜೆಪಿ ಇರೋದರಿಂದಾಗಿ ಕೇಂದ್ರದಲ್ಲೂ ಕೆಲವರಿಗೆ ಪುನರ್ವಸತಿಯನ್ನು ಮಾಡಬಹುದು ಬಿಜೆಪಿ ಜೊತೆ ಮೈತ್ರಿ ಆದರೆ ಸಿಎಂ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಸರ್ಕಾರ ರಚಿಸಿದ್ರೂ ಭವಿಷ್ಯದಲ್ಲಿ ಆಪರೇಷನ್ ಭಯ ಇದ್ದೇ ಇರುತ್ತೆ ನೀವು ಬೈ ಎಲೆಕ್ಷನ್ಗೆ ಹೋಗಬೇಕಾಗಿಲ್ಲ 25-30 ಸ್ಥಾನ ಗೆದ್ದಂತಹ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ
ನೀವು 13-15 ಶಾಸಕರು ಈ ಕಡೆ ಪಕ್ಷಾಂತರ ಮಾಡಿದ್ರೆ ಪಕ್ಷಾಂತರ ಕಾಯ್ದೆ ಕೂಡ ಅನ್ವಯ ಆಗಲ್ಲ ಮಹಾರಾಷ್ಟ್ರದಲ್ಲಿ ಆದಾಗ ಅದಾಗೆ ಆಗುತ್ತೆ ಸಹಜವಾಗಿ ಪಕ್ಷಾಂತರ ಆಗುತ್ತೆ ಸರ್ಕಾರ ಮುಂದುವರೆದುಕೊಂಡು ಹೋಗುತ್ತೆ ಹಾಗಾಗಿ ಆ ರಿಸ್ಕ್ ಅನ್ನು ಜೆಡಿಎಸ್ ನಾಯಕರು ತೆಗೆದುಕೊಳ್ಳುತ್ತಾರೆ ಗೊತ್ತಿಲ್ಲ ಬಿಜೆಪಿ ನಾಯಕರು ಮೈತ್ರಿ ಸರ್ಕಾರ ಉರುಳಿಸುತ್ತಾರೆ ಅನ್ನೋ ಆತಂಕ ಇದೆ ಇದೆ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿಯಿಂದ ಬೇರೆ ರೀತಿಯಾದಂತಹ ಕ್ರಮ ಆಗಬಹುದು 10 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಎರಡನೇದು ಜೆಡಿಎಸ್ ಮುಂದಿರುವಂತಹ ಸವಾಲು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಬಿಜೆಪಿ ಜೊತೆ ಏನಾಗುತ್ತೆ ಅಂತ ಹೇಳಿದ್ವಿ ಕಾಂಗ್ರೆಸ್ ಜೊತೆ ಇರತಕ್ಕಂತ ಸಂಕಟ ಸವಾಲುಗಳು ಜೆಡಿಎಸ್ ಗೆ ಏನು ಕಾಂಗ್ರೆಸ್ ನಾಯಕರ ಸಹಕಾರ ದೀರ್ಘಕಾಲ ಇದುವರೆಗೆ ಸಿಕ್ಕಿಲ್ಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಬಿಜೆಪಿ ಜೊತೆ ಮೈತ್ರಿ ಎಷ್ಟು ಭರವಸೆ ಭದ್ರತೆ ಗ್ಯಾರಂಟಿ ಇದು ಯಾವುದು ಕೂಡ ನಿಮಗೆ ಸಿಗಲ್ಲ ಆಡಳಿತದ ಪ್ರತಿ ಹೆಜ್ಜೆಯಲ್ಲೂ ಕಿರಿಕಿರಿ ಅನುಭವಿಸಿದಿರಿ ಅಂತ ನೀವೇ ಹೇಳ್ತಾ ಇದ್ದೀರಿ ಹೌದು ವಿಧಾನಸೌಧಕ್ಕೆ ಹೋಗೋಕೆ ಮನಸೇ ಇರಲಿಲ್ಲ ನಾನು ಅದಕ್ಕೆ ಹೊರಗಡೆ ಕೂತ್ಕೊಂಡು ಆಡಳಿತವನ್ನು ಮಾಡ್ತಾ ಇದ್ದೆ ಅಂತ ಹಿಂದೆ ಹೇಳಿದ್ರಿ ಪ್ರಮುಖ ವಿಚಾರಗಳ ಅನುಷ್ಠಾನಗಳಲ್ಲಿ ಸ್ವಾತಂತ್ರ್ಯ ಇರಲ್ಲ ಅಂತ ಸವಾಲು ನಂಬರ್ 3 ರಾಷ್ಟ್ರೀಯ ಪಕ್ಷಗಳಿಂದ ಜೆಡಿಎಸ್ ಗೆ ಆಪರೇಷನ್ ಬೀತಿ ಇದೆ ಇದೆ ಎಲ್ಲೋ ಒಂದು ಕಡೆ ಅಲೈನ್ಮೆಂಟ್ ಆಗುವಂತದ್ದು ಅನಿವಾರ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಿಂದ ಆಪರೇಷನ್ ಆತಂಕ ಇದ್ದೇ ಇರುತ್ತೆ ಗೆದ್ದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದೇ ಜೆಡಿಎಸ್ ಗೆ ಬಹಳ ದೊಡ್ಡ ಸವಾಲು ಆಗುತ್ತೆ ಹಾಗಾಗಿ ನೀವು ವಿಳಂಬ ಮಾಡುವ ಹಾಗೂ ಇಲ್ಲ ಮತ್ತು ಅನ್ರಿಯಲಿಸ್ಟಿಕ್ ಆಗಿ ನೀವು ಯಾವುದೇ ಬಾರ್ಗೇನ್ ಅನ್ನು ಮಾಡುವ ಹಾಗೆ ಇಲ್ಲ ಅಂತ ಪಾಯಿಂಟ್ ನಂಬರ್ 4 ಸವಾಲು ಏನು ಜೆಡಿಎಸ್ ಮುಂದೆ ಇರುತ್ತೆ ಸಿಎಂ ಸ್ಥಾನ ಸಿಕ್ಕಿದ್ರೂ ಕೂಡ ಪಕ್ಷದ ಬಗ್ಗೆ ಆತಂಕ ಇದ್ದೇ ಇರುತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಪಕ್ಷಕ್ಕೆ ಭವಿಷ್ಯದ ಭಯ ಯಾಕೆಂದ್ರೆ ಒಕ್ಕಲಿಗರ ಬೆಲ್ಟ್ ಅಲ್ಲಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ದೇವೇಗೌಡರ ನಂತರ ಜೆಡಿಎಸ್ ಗೆ ಆ ಒಕ್ಕಲಿಗರ ನಾಯಕತ್ವದ ಹಿಡಿತ ಉಳಿಯುವಂತಹ ಸಾಧ್ಯತೆ ಕಡಿಮೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಪಕ್ಷಕ್ಕೆ ಇದು ಭವಿಷ್ಯದ ಭಯವಾಗಿ ಕಾಡುತ್ತೆ ಅಂತ ಸಿಎಂ ಸಿಎಂ ಸ್ಥಾನ ಸಿಕ್ಕರೂ ಕೂಡ ಜೆಡಿಎಸ್ ಅನ್ನು ಮುಗಿಸಿಬಿಡಬಹುದು ಅಂತ ನೀವು ತತ್ಕ್ಷಣಕ್ಕೆ ಒಂದು ಸರ್ಕಾರ ಆಗಲಿ ಅಧಿಕಾರಕ್ಕೆ ಬರಲಿ ಅಂತ ಈ ಗೊಂದಲ ಗೋಜಲು ಸವಾಲುಗಳು ಇದು ಯಾವುದು ಬೇಡ ಒಂದು ಸರ್ಕಾರ ಬರಲಿ ಅಂತ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ನಿಧಾನವಾಗಿ ನುಂಗುವಂತಹ ಪ್ರಯತ್ನ ಆಗಬಹುದು ಅಂತ ಜೆಡಿಎಸ್ ಗೆ ಹಾಟ್ ಫೇವರೇಟ್ ಯಾರು ಸರ್ ಎರಡೂ ಪಕ್ಷದಲ್ಲಿ ಯಾರು ಹಿತವರು ಅಂತ ಇಲ್ಲಿ ಯಾರು ಹಿತವರು ಅಂತ ನೋಡಿದ್ರೆ ಜೆಡಿಎಸ್ ಭವಿಷ್ಯದ ದೃಷ್ಟಿಯಿಂದ ಬಿಜೆಪಿನ ಮೋಸ್ಟ್ ಫೇವರೇಟ್ ಆಪ್ಷನ್ ಆಗುತ್ತೆ ಅಂತ ನನಗನ್ಸೋದು ಯಾಕೆ ಅಂದ್ರೆ ಒಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಮತ್ತು ಕೇಂದ್ರದ ಸರ್ಕಾರದಲ್ಲೂ ಪಾಲುದಾರಿಕೆಗೆ ಅವಕಾಶ ಇದೆ ಮತ್ತು ರಾಜ್ಯದಲ್ಲಿ ಒಕ್ಕಲಿಗರ ಬೆಲ್ಟ್ ಅಲ್ಲಿ ಬಿಜೆಪಿ ಆಯಿತು ಕದನ ವಿರಾಮವನ್ನು ನಾವು ಒಂದು 5 ವರ್ಷ ಘೋಷಣೆ ಮಾಡೋಣ ಬೇಡ ಜೆಡಿಎಸ್ ಜೊತೆ ಗುದ್ದಾಟ ಜೆಡಿಎಸ್ ಅಲ್ಲಿ ಇರಲಿ ಅಂತ ತೀರ್ಮಾನಕ್ಕೆ ಬರಬಹುದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅದಕ್ಕಿಂತ ಮುಖ್ಯವಾಗಿ ಮಂಡ್ಯದ ಚುನಾವಣಾ ಅಖಾಡ ಜೆಡಿಎಸ್ ಗೆ ಬಹಳ ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ ಮಂಡ್ಯದ ರಾಜಕೀಯ ಈಕ್ವೇಶನ್ ಅನ್ನು ನಾವು ನೋಡಿದೀವಿ ಸುಮಲತಾ ಅವರು ಬಿಜೆಪಿ ಜೊತೆ ಕೈ ಜೋಡಿಸೋದ್ರ ಮೂಲಕ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಆಗ ಬಿಜೆಪಿ ಸಖ್ಯದಲ್ಲಿ ಸುಮಲತಾ ಅವರಿಗಿಂತಲೂ ಜೆಡಿಎಸ್ ನ ನಾಯಕರ ಕೈ ಮೇಲಾಗುತ್ತೆ ಮಂಡ್ಯದಲ್ಲಿ ಜೆಡಿಎಸ್ ಬೇಸ್ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಹಾಸನದಲ್ಲಿ ಇವತ್ತು ಬಹಳ ದೊಡ್ಡ ಪೈಪೋಟಿ ಜೆಡಿಎಸ್ ಗೆ ಬಿಜೆಪಿ ಅಲ್ಲಿ ಕದನ ವಿರಾಮವನ್ನು ನೀವು ಘೋಷಣೆ ಮಾಡಲೇಬೇಕಾಗುತ್ತೆ ಇದರ ಸುಳಿವನ್ನ ಸ್ವತಃ ಪ್ರೀತಂ ಗೌಡ ಕೊಟ್ಟಿದ್ದಾರೆ ಇದನ್ನು ನೋಡಬಹುದು ಏನೋ ಬೆಂಗಳೂರು ಗ್ರಾಮಾಂತರ ಸೇರಿದ ಹಾಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೇರ ಫೈಟ್ ಪೈಪೋಟಿ ಇದೆಯೋ ಆ ಎಲ್ಲಾ ಕಡೆ ಜೆಡಿಎಸ್ ನ ಈಗಿನ ಸ್ಥಿತಿ ಸ್ಟೇಟಸ್ ಕೋ ಮೇಂಟೇನ್ ಆಗುತ್ತೆ ಕಾಂಗ್ರೆಸ್ ಜೊತೆ ಹೋದ್ರೆ ಜೆಡಿಎಸ್ ಗೆ ಸಾಧ್ಯ ಆಗಲ್ಲ ಪೈಪೋಟಿ ಮರುದಿನದಿಂದಲೇ ಪ್ರಾರಂಭ ಆಗುತ್ತೆ ಜೆಡಿಎಸ್ ನ ಅಸ್ತಿತ್ವ ಕಳೆದು ಹೋಗುತ್ತೆ ಇನ್ಕ್ಲೂಡಿಂಗ್ ರಾಮನಗರ ಚನ್ನಪಟ್ಟಣ ಇವತ್ತೇನು ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ತಮ್ಮ ಅಸ್ತಿತ್ವವನ್ನು ಅಲ್ಲಿ ಕಂಡುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಅಸ್ತಿತ್ವಕ್ಕೆ ಅಲ್ಲೇ ಸಂಚಕಾರ ಬರುತ್ತೆ ಇದಿಷ್ಟು ಜೆಡಿಎಸ್ ನ ಎದುರಿಗಿರತಕ್ಕಂತಹ ಸವಾಲುಗಳು ಮತ್ತು ಅನುಕೂಲಗಳು ಹಾಗಾಗಿ ಅತಂತ್ರ ವಿಧಾನಸಭೆ ರಚನೆಯಾದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ವಿಶೇಷವಾದಂತಹ ಗೌರವವನ್ನು ಪ್ರಧಾನಮಂತ್ರಿಯವರು ಎಲ್ಲೂ ಅಗೌರವಯುತವಾಗಿ ಮಾತಾಡ್ತಾ ಇಲ್ಲ ದೇವೇಗೌಡರಿಗೆ ಯಾವ ರೆಸ್ಪೆಕ್ಟ್ ಅನ್ನು ಕೊಡಬೇಕೋ ಅವರು ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಇವರು ಕೂಡ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಅದು ಈಗ ರಿಯಾಲಿಟಿಗೆ ಬರುತ್ತಾ ಅವರಿಬ್ಬರ ಸ್ನೇಹ ಸಂಬಂಧ ಎಂಬುದರ ಕುರಿತಾಗಿ ಈಗ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಕುಮಾರಸ್ವಾಮಿ ಅವರ ಪ್ರವಾಸ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿದೆ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ